ಜೈ ಹಿಂದ್ ಅಭ್ಯರ್ಥಿಗಳೇ, ಈಗ ನೀವು ನೋಡುತ್ತಿರುವ ವಿಡಿಯೋ ಯಾದಗಿರಿಯ ರೈಲ್ವೆ ಸ್ಟೇಷನ್. ಯಾದಗಿರಿಯ ರೈಲ್ವೆ ಸ್ಟೇಷನ್ನಿಂದ ಯಾದಗಿರಿಯ ಜಿಲ್ಲಾ ಸ್ಟೇಡಿಯಂಗೆ ಯಾವ ರೂಟ್ವಾಗಿ ನಾವು ಹೋಗಬೇಕು ಅಂತಕ್ಕಂಥದ್ದನ್ನು ನಾವೀಗ ಅಭ್ಯರ್ಥಿಗಳಿಗಾಗಿ ತೋರಿಸ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನೀವು ಗಮನಿಸ್ಬೋದು, ಇಲ್ಲಿ ಯಾದಗಿರಿಯ ರೈಲ್ವೆ ಸ್ಟೇಷನ್ನಿಂದ ಯಾದಗಿರಿಯ ಜಿಲ್ಲಾ ಸ್ಟೇಡಿಯಂಗೆ ನಾವು ಈಗವಾಗ ಹೋಗ್ತಾ ಇದ್ದೀವಿ. ಏಕೆಂದರೆ ಡಿಸೆಂಬರ್ 4ರಿಂದ 14ರವರೆಗೆ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ, ಬೆಳಗಾವಿ ಏರ್ದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ನಡೆಯುವಂಥ ಸ್ಥಳಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ಬಸ್ನಲ್ಲಿ ಅಂದರೆ ಬಸ್ ಸ್ಟ್ಯಾಂಡ್ದಿಂದ ಜಿಲ್ಲಾ ಸ್ಟೇಡಿಯಂಗೆ ಯಾವ ರೂಟ್ವಾಗಿ ಹೋಗಬೇಕು ಅಂತಕ್ಕಂಥ ವಿಡಿಯೋನ ತೋರಿಸಿದ್ವಿ. ಆದರೂ ಸಹಿತ ಭಾಳಷ್ಟು ಅಭ್ಯರ್ಥಿಗಳು ಫೋನ್ ಮುಖಾಂತರ, ಸರ್ ನಮಗೆ ರೈಲ್ವೆಯಿಂದ ಆದರೆ ಯಾವ ರೂಟ್ ಹೋಗಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀಡಿ ಅಂತ ಕೇಳ್ತಾ ಇದ್ದರು. ಅಭ್ಯರ್ಥಿಗಳು ಗಮನಿಸ್ಬೋದು, ಇಲ್ಲಿ ನಾವು ಮೇನ್ ಹಾವೇ ರಸ್ತೆಗೆ ಇವಾಗ ಬರ್ತಾ ಇದ್ವಿ. ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ಮೆರಿಟ್ ಆಧಾರದ ಮೇಲೆ ನೀವು ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಂಡು ನೀವು ಅಗ್ನಿವೀರ ಆರ್ಮಿ ಫಿಸಿಕಲ್ಗಾಗಿ ಹಾಗೂ ಮೆಡಿಕಲ್ಗಾಗಿ ಹೋಗ್ತಾ ಇದ್ರಿ. ಅಭ್ಯರ್ಥಿಗಳು ಗಮನಿಸ್ಬೋದು, ನೆಕ್ಸ್ಟ್ ಬರ್ತಕ್ಕಂಥದ್ದು ನೇತಾಜಿ ಸರ್ಕಲ್ ನೋಡಿರಿ, ಇಲ್ಲಿ ಗಮನಿಸ್ಬೋದು ಇದು ನೇತಾಜಿ ಸರ್ಕಲ್ಲ. ಇಲ್ಲಿಂದ ನಾವು ಎಡಗಡೆ ಹೊರಳಬೇಕು, ಇಲ್ಲಿಂದ ಎಡಗಡೆ ಲೆಫ್ಟ್ ಸೈಡ್ ಹೊರಳಿ ನೇರವಾಗಿ ನಾವು ಹೊರಟಿವಪ್ಪ ಅಂದರೆ ನಾವು ಜಿಲ್ಲಾ ಕ್ರೀಡಾಂಗಣಕ್ಕೆ ಹೋಗ್ಬೋದು. ಅಭ್ಯರ್ಥಿಗಳು ಗಮನಿಸಿ, ಈಗಾಗಲೇ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಬರುವಾಗ ಏನೇನು ದಾಖಲಾತಿಗಳನ್ನು ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಈಗಾಗಲೇ ಬಿಟ್ಟಿದ್ದಾರೆ. ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಅದರ ಜೊತೆ ಜೆರಾಕ್ಸ್ 2 ಸೆಟ್ಟು 3 ಸೆಟ್ಟು ಜೆರಾಕ್ಸ್ ಮಾಡಿ ಎಲ್ಲದಕ್ಕೂ ಅಟೆಸ್ಟೆಡ್ ಮಾಡಿಕೊಂಡು ನೀವು ರ್ಯಾಲಿಗೆ ಹೋಗಬೇಕು. ಅಭ್ಯರ್ಥಿಗಳು ಈಗಾಗಲೇ ಅಗ್ನಿವೀರ ಆರ್ಮಿ ಫಿಸಿಕಲ್ ಪಾಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸತತವಾಗಿ ಮುಂಜಾನೆ ಸಾಯಂಕಾಲ ಕೆಲವೊಂದು ಜನ ಅಭ್ಯರ್ಥಿಗಳು ಮಧ್ಯಾಹ್ನ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ, ಪ್ಲಬ್ಸ್ ಪ್ರಾಕ್ಟೀಸ್ ಮಾಡಿ, ಲಾಂಗ್ ಜಂಪು ಹಾಗೆ ಜಿಗ್ಜಾಗ್ ನಡಿಗೆ ಪ್ರಾಕ್ಟೀಸ್ ಮಾಡಿ ರ್ಯಾಲಿಗಾಗಿ ತಯಾರಾಗ್ತಾ ಇದ್ದೀರಾ. ಅಭ್ಯರ್ಥಿಗಳು ಗಮನಿಸ್ಬೋದು, ಇನ್ನೂ ಬೇರೆ ಬೇರೆ ವಿಡಿಯೋಗಳನ್ನು ಅಗ್ನಿವೀರ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಬಿಡ್ತಾ ಇದ್ವಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ. ನಾ ಬಂದು ಇಲ್ಲಿ ಗಮನಿಸ್ಬೋದು, ಇದೇ ರಸ್ತೆ ಇಲ್ಲಿ ನೋಡಿರಿ, ಇಲ್ಲಿ ಯಾದಗಿರಿಯ ಜಿಲ್ಲಾ ಕ್ರೀಡಾಂಗಣ ಗೇಟನ್ನು ದಾಟಿ ಒಳಗಡೆ ಇವಾಗ ಹೋಗ್ತಾ ಇದ್ವಿ. ಗಮನಿಸ್ಬೋದು, ಈಗ ನೀವು ವಿಡಿಯೋನ ನೋಡ್ತಾ ಇದ್ರೆ ಅಭ್ಯರ್ಥಿಗಳು ನೋಡ್ಬೋದು, 400 ಮೀಟರ್ ಟ್ರ್ಯಾಕ್ ಇರತಕ್ಕಂಥ ಮೈದಾನದ ಅಗದಿ ಎಕ್ಯುರೇಟಾಗಿ ಸ್ಟೇಟ್ ಲೈನು ಮತ್ತು ಕರ್ವಿಂಗ ಎಕ್ಯುರೇಟಾಗಿರ್ತಕ್ಕಂಥ ಗ್ರೌಂಡ್ ಅದ. 4 ತಾರೀಕು ಒಳಗಾಗಿ ಗ್ರೌಂಡನ್ನು ಚೆನ್ನಾಗಿ ತಯಾರು ಮಾಡ್ತಾರೆ. ಜೈ ಹಿಂದ್.